ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ ಮೂವತ್ತು ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ನಾಯಕರ ವಿರುದ್ಧ ಕಮಲ ನಾಯಕರು ಕಾನೂನಿನ ಅಸ್ತ್ರ ಬೀಸಿದ್ದಾರೆ. ವೀಕೆಂಡ್ ಕರ್ಫ್ಯೂ ಉಲ್ಲಂಘಿಸಿ ಪಾದಯಾತ್ರೆ ಮಾಡಿದ ಹಿನ್ನೆಲೆಯಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಸೇರಿ 30 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕನಕಪುರ ಸಾತನೂರು ಪೊಲೀಸ್ ಠಾಣೆಯಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಬೊಮ್ಮಾಯಿ, ಸಾರ್ವಜನಿಕರು ಜನಪ್ರತಿನಿಧಿಗಳು ಅನ್ನೋ ತಾರತಮ್ಯವಿಲ್ಲ, ಮುಂದಿನ ಕ್ರಮ ಕೈಗೊಳ್ತೇವೆ ಎಂದಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿದ ಡಿಕೆಶಿ, ರಾಜ್ಯ ಸರ್ಕಾರ ನನ್ನ ಮೇಲೆ ಹಾಗೂ ಪಕ್ಷದ ಮೇಲೆ ದೊಡ್ಡ ಸಂಚು ರೂಪಿಸಿದೆ. ಹೇಗಾದರೂ ಮಾಡಿ ಈ ಪಾದಯಾತ್ರೆ ನಿಲ್ಲಿಸುವ ಸಂಚನ ಮಾಡ್ತಾ ಇದೆ. ನನ್ನನ್ನು ಭೇಟಿ ಮಾಡಿದ ಆಫೀಸರ್ಗೆ ಕೊರೋನಾ ಅಂತೆ, ಹಾಗಿದ್ರೆ ಅವರನ್ನ ನನ್ನ ಬಳಿ ಯಾಕ್ರಿ ನೀವು ಕಳುಹಿಸಿದ್ರಿ, ಈ ವಿದ್ಯೆಯನ್ನ ಎಲ್ಲಿ ಕಲತ್ರಿ ಅಂತ ನಿಗಿ ನಿಗಿ ಕೆಂಡಕಾರಿದ್ದಾರೆ. ಯಾರ್ಯಾರು ಸಂಘಟಕರು ಪ್ರಮುಖರು ಯಾರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಕಾನೂನು ತನ್ನ ಕೆಲಸವನ್ನು ಮಾಡ್ತೀವಿ. ಪಾದಯಾತ್ರಿಗರ ಮೇಲೆ ಕೇಸ್ ಹಾಕಿದೆ, ಪಾದಯಾತ್ರಿ ಮೇಲೂ ಕೇಸ್ ಹಾಕ್ತೇವೆ. ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಖಂಡಿತವಾಗಿ ಕೇಸ್ ಹಾಕ್ತೇವೆ. ಅದರಲ್ಲಿ ಇಲ್ಲ, ಮುಂದಿನ ಕ್ರಮ ಆಟೋಮೆಟಿಕ್ಲಿ ಆಗುತ್ತೆ. ಒಂದ್ಸತಿ ಕೇಸ್ ರಿಜಿಸ್ಟರ್ ಆಗಬೇಕಲ್ಲ, ಏನಾದರೂ ಮಾಡಬೇಕಾದ್ರೆ ಕೇಸ್ ರಿಜಿಸ್ಟರ್ ಆದಮೇಲೆ, ಕೇಸ್ ರಿಜಿಸ್ಟ್ರೇಷನ್ ಆದಮೇಲೆ ಆ ಒಂದು ಸೆಕ್ಷನ್ ಅಡಿಯಲ್ಲಿ ಏನು ಕೆಲಸ ಆಗಬೇಕು ಅದು ಆಗ್ತದೆ, ಖಂಡಿತ ಆಗ್ತದೆ. ರೆಕಾರ್ಡ್ ಮಾಡಿಸಿದೀನಿ ನಾನು, ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೇಳಿ ನಾನೆಲ್ಲ ತಗ್ಸಿದ್ದೆ, ಎಲ್ಲ ಡೀಟೇಲ್ ಎಲ್ಲ. ಎಲ್ಲೂ ಕೇಸ್ ಇಲ್ಲ. ಅದೇನೋ 30 ಜನ ಕನಕಪುರದಲ್ಲ ನಮ್ಮ ಸಾತೂರಲ್ಲ ಕೇಸ್ ಹಾಕ್ಬಿಟ್ರಂತೆ. ಇನ್ಯಾಕೆ ಕೊಟ್ರು? ಬರೀ 30 ಜನ ಇದ್ರಾ ಸ್ಟೇಜ್ ಮೇಲೆ? 1000 ಜನ ಇದ್ರು. ನಾನು ಅದ್ರ ಲೆಕ್ಕ ಹೇಳಕ್ ಹೋಗುದಿಲ್ಲ, ಯಾಕೆ ಕೇಸ್ ಆಗ್ತಾ ಇಲ್ಲ. ಆಮೇಲೆ ಬ್ಯಾಂಕೆಟ್ ಆದ್ರೂ ಇನ್ನ ಕೇಸ್ ರಿಜಿಸ್ಟರ್ ಆಗಿಲ್ಲ, ಯಾರ ಮೇಲೂ ಮಾಡಿಲ್ಲ. ಇದೆಲ್ಲ ವಿಚಾರದಲ್ಲೂ ಫಸ್ಟ್ ಕೇಸ್ಗಳನ್ನ ರಿಜಿಸ್ಟರ್ ಮಾಡಬೇಕು. ಈ ಕೇಸ್ಗಳನ್ನ ರಿಜಿಸ್ಟರ್ ಮಾಡಲಿಲ್ಲ ಅಂದ್ರೆ ನ್ಯಾಯಬದ್ಧವಾಗಿ ಇದ್ರ ಮೇಲೆ ನಮ್ಮ ಪ್ರತಿಭಟನೆಗಳು ಪ್ರಾರಂಭ ಆಗ್ತದೆ. ಕಾಂಗ್ರೆಸ್ ನಾಯಕರ ಎರಡನೇ ದಿನದ ಮೇಕೆದಾಟು ಪಾದಯಾತ್ರೆ ಜೋರಾಗಿ ನಡೀತಾ ಇದೆ. ಇಂದು ಆರೋಗ್ಯ ಸಮಸ್ಯೆಯಿಂದ ಖರ್ಗೆ ಹಾಗೂ ಸಿದ್ದರಾಮಯ್ಯ ಬಂದಿಲ್ಲ. ಕೇವಲ ಡಿಕೆಶಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ. ದೊಡ್ಡ ಆಲಹಳ್ಳಿಯಿಂದ ಪಾದಯಾತ್ರೆ ಇಂದು ಶುರುವಾಯಿತು. ಶಾಸಕ ಪ್ರಿಯಾಂಕ್ ಖರ್ಗೆ, ಮಾಜಿ ಶಾಸಕರಾದ ಮಧು ಬಂಗಾರಪ್ಪ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್ ಸೇರಿದಂತೆ ಕೆಲವೇ ನಾಯಕರಷ್ಟೇ ಭಾಗಿಯಾಗಿದ್ದಾರೆ. ಮಾದಪ್ಪನ ದೊಡ್ಡಿ ಗ್ರಾಮದಲ್ಲಿ ಊಟ ಸವಿದ ಕೈ ನಾಯಕರು ಮತ್ತೆ ಪಾದಯಾತ್ರೆಯನ್ನು ಶುರು ಮಾಡಿದ್ದಾರೆ. ಇದು ಜನರ ಹೋರಾಟ, ಎಲ್ಲ ನಾಯಕರುಗಳು, ಕಾರ್ಯಕರ್ತರು, ಜನ, ಮತದಾರರು, ಪಕ್ಷ ಭೇದ, ಜಾತಿ ಧರ್ಮ ಬಿಟ್ಟು ಹೋರಾಟ. ಈ ಹೋರಾಟದಲ್ಲಿ ಎಲ್ಲ ಪಾಲ್ಗೊಳ್ತಾ ಇದ್ದಾರೆ, ಎಲ್ಲ ಉತ್ಸಾಹದಿಂದ ಇದ್ದಾರೆ. ನೀರಿದ್ರೆ ಕೊನೆಗೆ ಅವನು ಸಾಯ್ಬೇಕಾದ್ರೆ ಹಾಲೋ ನೀರೋ ಬಿಡ್ತಾರೆ. ಯಾರಿಗೆ ಏನು, ಯಾರ ಹತ್ರ ವ್ಯವಹಾರ ಮಾಡ್ತಾ ಇದ್ದೀವಿ ಅಂತ, ಅದೇ ನಂಬರ್ನ ಜಾಸ್ತಿ ಮಾಡ್ದಂಗೆ ನನ್ನೂ ಹಾಕ್ಬಿಟ್ಟು ಮಾಡಬೇಕು ಅಂತ ಮಾಡ್ತಾ ಇದ್ದಾರಾ? ಏನು ನನಗೇನು ಗೊತ್ತಿಲ್ವ ನನಗೆ? ಇವ್ರ ಆಟಗಳೆಲ್ಲ ಅವ್ರ ಆಫೀಸರ್ಗಳೇ ಫೋನ್ ಮಾಡಿ ಹೇಳಿದ್ರು ನನಗೆ. ರಾಜ್ಯದ ಎಲ್ಲಾ ಭಾಗದಿಂದ ಕೂಡ ನಮ್ಮ ಮುಖಂಡರುಗಳು ಭಾಗವಹಿಸಿದ್ರು. ನಾಳೆ ಮೈಸೂರು ಜಿಲ್ಲೆಯವರು ಆ ಒಂದು ಪ್ರದೇಶದಿಂದ ನಾಳೆ ಪಾದಯಾತ್ರೆ ಪಾಲ್ಗೊಳ್ತಾರೆ, ಮತ್ತೆ ಅದರ ನೆಕ್ಸ್ಟ್ ಹಾಸನ್ ಜಿಲ್ಲೆಯಿಂದ ಪಾಲ್ಗೊಳ್ತಾರೆ. ಬೆಂಬಲವನ್ನು ವ್ಯಕ್ತಪಡಿಸಿ ಈ ಒಂದು ಮೇಕೆದಾಟು ಯೋಜನೆ ಕೂಡಲೇ ಜಾರಿಗೊಳಿಸಬೇಕು ಅನ್ನೋ ಒತ್ತಾಯದ ಮೇಲೆ ಮಾಡಲಿಕ್ಕೆ ನಾವೆಲ್ಲೂ ಕೂಡ ಪಾದಯಾತ್ರೆ ಕೈಗೊಂಡಿದ್ದೆವು. ಸೊ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ. ಎಲ್ಲಿವರೆಗೂ ಕೂಡ ಆ ಪರಿಸರ ಇಲಾಖೆಯಿಂದ ಅನುಮೋದನೆ ಸಿಗಲ್ಲ ಅಲ್ಲಿವರೆಗೂ ಕೂಡ ನಿರಂತರವಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಬಿಜೆಪಿಯವರಿಗೆ ಒಂದೇ ವಿನಂತಿಯನ್ನ ಮಾಡ್ತೀನಿ, ಈ ಮೇಕೆದಾಟು ವಿಚಾರವಾಗಿ ನಾವೇನು ಬೀದಿಗಿಳಿದಿದ್ದೀವಿ ಜನರಿಗೋಸ್ಕರ, ನೀರಿಗೋಸ್ಕರ, ಇದಕ್ಕೆ ಅವರು ಮನಗಂಡು ರಾಜಕಾರಣ ಮಾಡಿದೆ. ಜನರಿಗೋಸ್ಕರ ಈ ಮೇಕೆದಾಟು ಅಂತ ಯೋಜನೆಯನ್ನ ಜಾರಿಗೊಳಿಸಿದ್ರೆ ಪುಣ್ಯ ಕಟ್ಕೊಂಡು. ಕಾಂಗ್ರೆಸ್ ನಾಯಕರ ಪಾದಯಾತ್ರೆಯಲ್ಲಿ ಕೊರೋನಾ ರೂಲ್ಸ್ ಅನ್ನೋದು ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಇಂದು ಸುಮಾರು 10,000ಕ್ಕೂ ಹೆಚ್ಚು ಮಂದಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲಾ ಕಾರ್ಯಕರ್ತರಿಗೂ ಮಧ್ಯಾಹ್ನ ಪಲಾವ್, ಅನ್ನ, ಸಾಂಬಾರ್, ಊಟ ನೀಡಲಾಯಿತು. ಈ ವೇಳೆ ಬಹುತೇಕರು ಮಾಸ್ಕ್ ಹಾಕದೆ ಊಟಕ್ಕೆ ಮುಗಿಬಿದ್ದಿದ್ರು. ಸಾಮಾಜಿಕ ಅಂತರವಂತೂ ಮೊದಲೇ ಇರಲಿಲ್ಲ. ಪಾದಯಾತ್ರೆ ವಿಷಯವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ನನಗೆ ಜ್ವರ ಜಾಸ್ತಿ ಆಗಿದ್ರಿಂದ ನಿನ್ನೆ ವಾಪಸ್ ಬಂದಿದೆ, ಈಗ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ, ನನಗೆ ಅಂತಾನೆ ಎಲ್ಲರೂ ಕಾಯ್ತಿದ್ದಾರೆ, ಹೀಗಾಗಿ ನಾಳೆ ನಾನು ಪಾದಯಾತ್ರೆಗೆ ಹೋಗ್ತೀನಿ. ನಮ್ಮ ಮೇಲೆ ಎಫ್ಐಆರ್ ಹಾಕಿದ್ದಾರೆ, ಅವರು ಏನೇನು ಕ್ರಮ ಕೈಗೊಳ್ತಾರೋ ಅದನ್ನ ಮೊದಲು ಮಾಡಲಿ ಅಂತ ಹೇಳಿದ್ದಾರೆ. ಇಲ್ಲ, ಜ್ವರ ಜಾಸ್ತಿ ಆಗೋಯ್ತು, ಅದಕ್ಕೆ ಬಂದ್ಬಿಟ್ಟೆ ವಾಪಸ್ಸು, ಈ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಅದೇ ಕಾಯ್ತಾ ಇದ್ದಾರೆ, ಹೋಗ್ಬೇಕಲ್ಲ, ಪಾದಯಾತ್ರೆ ಪ್ರಾರಂಭ ಮಾಡ್ಬಿಡಿ, ನಾಳೆ ಬೆಳಿಗ್ಗೆ ಹೋಗೋಣ ಅಂತ ಇದ್ದೀನಿ. ನಾಯಕರ ಮೇಲೆ ಎಫ್ಐಆರ್ ಆಗಿದೆ? ಆಯ್ತಪ್ಪ, ಎಫ್ಐಆರ್ ಹಾಕಿದ್ದಾರೆ, ನಾನು ನೋಡಿದೆ ಎಫ್ಐಆರ್ನ. ಹಾಕ್ಲಿ ಬಿಡಿ, ಏನೇನು ಕ್ರಮ ತಗೊಳ್ತಾರೆ ತಗೊಳ್ಳಿ.
ಕಾಂಗ್ರೆಸ್ ನಾಯಕರ ಪಾದಯಾತ್ರೆಗೆ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಆರೋಗ್ಯ ಸಚಿವ ಸುಧಾಕರ್, ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಕೋವಿಡ್ ಇಲ್ಲ ಅಂತಾರೆ, ಆದರೆ ದೆಹಲಿ ಕಾಂಗ್ರೆಸ್ ನಾಯಕರು ಕೋವಿಡ್ ಇದೆ, ಮೂರನೇ ಅಲೆಗೆ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಇವರೇ ಕೊರೋನಾ ಮಾರ್ಗಸೂಚಿ ಉಲ್ಲಂಘನೆ ಮಾಡ್ತಿದ್ದಾರೆ, ವಿರೋಧ ಪಕ್ಷದವರು ಜನರನ್ನ ಬಲಿ ಕೊಡುವ ಕೆಲಸ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದರು. ಇದಕ್ಕೆ ಧ್ವನಿಗೂಡಿಸಿದ ಸಚಿವ ಗೋವಿಂದ ಕಾರಜೋಳ ಕಾಂಗ್ರೆಸ್ ಅವಧಿಯಲ್ಲಿನ ದಾಖಲೆ ಬಿಡುಗಡೆ ಮಾಡಿ ಟಾಂಗ್ ಕೊಟ್ಟರು. ಸರ್ಕಾರ ನಿಯಮ ಮಾಡುವುದು ಎಲ್ಲರ ಹಿತವನ್ನ ಬಯಸಿ ಇವತ್ತು ನಾವು ನಿಯಮಗಳನ್ನು ಮಾಡುವಂತದ್ದು. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನ ಕೂಡ ನಾವು ಗಮನದಲ್ಲಿಟ್ಟುಕೊಂಡು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸತತವಾಗಿ ಸಭೆಗಳಾಗ್ತಾ ಇದ್ದಾರೆ. ಆದರೆ ದುರದೃಷ್ಟ ಇವತ್ತು ನಿಯಮವನ್ನ ರಾಜ್ಯದ ಜನರ ಹಿತವನ್ನ ಕಾಯುವಂತದ್ದು ಕೇವಲ ಆಡಳಿತದ ಪಕ್ಷಗಳ ಮೇಲೆ ಮಾತ್ರ ಇರೋದಿಲ್ಲ, ವಿರೋಧ ಪಕ್ಷಗಳಲ್ಲಿ ಕೂಡ ಇರುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿನೋ ಡೆಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೇಳುತ್ತೆ, ಟ್ವೀಟ್ ಮಾಡಿ ಮಾನ್ಯ ಪ್ರಧಾನಮಂತ್ರಿಯವರು ಮೂರನೇ ಅಲೆ ಬಂದಿರೋದು ಗೊತ್ತಿದೆಯಾ, ಬಹಳ ಗಟ್ಟಿಯಾದಂತಹ ಕ್ರಮಗಳನ್ನ ತೆಗೆದುಕೋಬೇಕು ಅಂತ ಅಲ್ಲಿ ಕೇಂದ್ರದಲ್ಲಿ ಇಲ್ಲಿ ರಾಜ್ಯ ಈಗ ಮೇಕೆದಾಟು ಗಿಮಿಕ್ ಮಾಡ್ತಾ ಇದ್ದಾರೆ. ಮೇಕೆದಾಟು ಬಗ್ಗೆ ನಾನು ಮೊದಲೂ ಬೆಂಗಳೂರಿನಲ್ಲಿ ಡಾಕ್ಯುಮೆಂಟ್ ಸಮೇತ ಪ್ರೆಸ್ ಮೀಟ್ ಮಾಡಿದ್ದೀನಿ, ಇವತ್ತು ಕೂಡ ಒಂದು ವಿಷಯನ್ನು ಹೇಳ್ತೇನೆ. ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದ್ದೇನೆ ಅಂತ ಹೇಳಿದಾರೆ. ಯಾವತ್ತಿದು? 2014 ನವೆಂಬರ್ದಲ್ಲಿ. ಕಾವೇರಿ ನೀರು ಹಂಚಿಕೆ ವಿಷಯದ ಬಗ್ಗೆ ರಚಿತವಾಗಿರುವ ಕಾವೇರಿ ಜಲವಿವಾದ ನ್ಯಾಯಾಧಿಕರಣ ನೀಡಿರುವ ಆದೇಶ ತಮಗೆ ತಿಳಿದಿರುವ ವಿಷಯವಾಗಿದೆ. ಕರ್ನಾಟಕ ರಾಜ್ಯವು ತನ್ನ ಪಾಲಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಮತ್ತು ಸದರಿ ನೀರನ್ನು ವಿದ್ಯುತ್ ಉತ್ಪಾದನೆಗೆ ಬಳಸಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾದ ಅವಶ್ಯಕತೆ ಇರುತ್ತದೆ. ಮೊನ್ನೆಯಷ್ಟೇ ರಾಮನಗರದಲ್ಲಿ ಸಿಎಂ ಮುಂದೆಯೇ ಸಂಸದ ಡಿಕೆ ಸುರೇಶ್ ಹಾಗೂ ಸಚಿವ ಅಶ್ವಥ್ ನಾರಾಯಣ್ ನಡುವೆ ಜಟಾಪಟಿ ನಡೆದಿತ್ತು. ಇದರ ಬೆನ್ನಲ್ಲೇ ಈಗ ಮತ್ತೆ ರಾಮನಗರಕ್ಕೆ ಹೋಗಿ ಅಬ್ಬರಿಸುವುದಕ್ಕೆ ಅಶ್ವಥ್ ನಾರಾಯಣ್ ಸಜ್ಜಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಚಿವರು, ಕಾಂಗ್ರೆಸ್ ನಾಯಕರಿಗೆ ಪಾದಯಾತ್ರೆ ಮಾಡಬೇಡಿ ಅಂತ ಮನವಿ ಮಾಡಿದ್ವಿ, ಅದಕ್ಕೂ ಆದರೂ ಕೊರೋನಾ ಲೆಕ್ಕಿಸದೆ ಮಾಡಿದ್ದಾರೆ. ಅವರು ಪೊಲಿಟಿಕಲ್ ಡ್ರಾಮಾ ಮಾಡಲು ಹೊರಟಿದ್ದಾರೆ, ಸ್ವಾರ್ಥಕ್ಕಾಗಿ, ಅವರ ಏಳಿಗೆಗಾಗಿ ಈ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ನಾಳೆ ರಾಮನಗರಕ್ಕೆ ಹೋಗಿ ಸ್ಥಳೀಯ ಬಿಜೆಪಿ ಮುಖಂಡರ ಜೊತೆ ಸುದ್ದಿಗೋಷ್ಠಿ ನಡೆಸ್ತೇನೆ ಅಂತ ಹೇಳಿದ್ವಿ. ತಮಿಳುನಾಡಿನ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬಂದವರೇ ಶಿವಮೊಗ್ಗ ಜಿಲ್ಲೆಗೆ ಕಂಟಕವಾಗ್ತಿದ್ದಾರೆ. ಓಂ ಶಕ್ತಿಗೆ ಹೋಗಿ ಬಂದ 83 ಮಂದಿಯಲ್ಲಿ ಕೊರೋನಾ ಸೋಂಕು ತಗುಲಿದೆ. ಶನಿವಾರ 20 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು ಇದೀಗ ಮತ್ತೆ 63 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಇದರೊಂದಿಗೆ ಒಟ್ಟು 83 ಜನರಿಗೆ ಕೊರೋನಾ ಹೆಗಲೇರಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಿಂದ ತಮಿಳುನಾಡಿನ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ದ ವಿದ್ಯಾರ್ಥಿನಿಯಿಂದ ಇತರೆ ಮಕ್ಕಳಿಗೂ ಆತಂಕ ಶುರುವಾಗಿದೆ. ತಮಿಳುನಾಡಿಗೆ ಹೋಗಿ ಬಂದಿದ್ದ ವಿದ್ಯಾರ್ಥಿನಿಗೆ ಜ್ವರ ಕಾಣಿಸಿಕೊಂಡಿತ್ತು, ಹೀಗಾಗಿ ಪರೀಕ್ಷೆಗೊಳಪಡಿಸಿದಾಗ ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ನಂತರ ವಿದ್ಯಾರ್ಥಿನಿಯ ಕ್ಲಾಸ್ ರೂಮ್ನ ಎಲ್ಲಾ ವಿದ್ಯಾರ್ಥಿಗಳಿಗೂ ಪರೀಕ್ಷೆ ಮಾಡಿದಾಗ ಮತ್ತೆ 7 ವಿದ್ಯಾರ್ಥಿಗಳಿಗೆ ಕೊರೋನಾ ತಗುಲಿರುವುದು ಗೊತ್ತಾಗಿದೆ. ಹೀಗಾಗಿ ಶಾಲೆಯ 240 ವಿದ್ಯಾರ್ಥಿನಿಯರಿಗೂ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. ಹಾಸನದ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನ 21 ವಿದ್ಯಾರ್ಥಿನಿಯರಿಗೆ ಕೋವಿಡ್ ಪಾಸಿಟಿವ್ ದೃಢಪಟ್ಟಿದೆ. ಹರ್ಷಮಹಲ್ ರಸ್ತೆಯಲ್ಲಿರುವ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನ ಬಂದ್ ಮಾಡಲಾಗಿದೆ. ಸಂಪರ್ಕದಲ್ಲಿದ್ದವರನ್ನೆಲ್ಲ ಟೆಸ್ಟ್ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ತಮಿಳುನಾಡಿಗೆ ಹೋಗಿ ಬಂದವರಿಗೆ ಹೆಮ್ಮಾರಿ ಕೊರೋನಾ ಬೆನ್ ಬಿದ್ದಿದ್ರು, ಚಾಮರಾಜನಗರ ಜಿಲ್ಲಾಡಳಿತ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಕೇರಳ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಿರುವ ಅಧಿಕಾರಿಗಳು ತಮಿಳುನಾಡು ಗಡಿಯತ್ತ ಕಣ್ಣೆತ್ತಿ ಸಹ ನೋಡ್ತಾ ಇಲ್ಲ. ಕೇರಳ ಗಡಿಯಲ್ಲಿರುವ ಕೊರೋನಾ ನಿಯಮಗಳು ತಮಿಳುನಾಡು ಗಡಿಯಲ್ಲಿಲ್ಲ. ತಮಿಳುನಾಡಿಗೆ ಹೋಗಿ ಬರೋರು ಯಾವುದೇ ಟೆಸ್ಟ್ ಇಲ್ಲದೆ ರಾಜ್ಯ ಪ್ರವೇಶ ಮಾಡುತ್ತಿದ್ದಾರೆ. ಓಂ ಶಕ್ತಿ ಸಂದರ್ಭದಲ್ಲಿ ಕೂಡ ಇವಾಗ ನಾವೇ ಕೇರಳ ಗಡಿ ಭಾಗ ಏನು ನಾವೇ ಚೆಕ್ ಪೋಸ್ಟ್ ಪ್ರಾರಂಭ ಮಾಡಿದ್ದೀವಿ, ಅದು ನಮಗೆ ಸ್ಟೇಟ್ ಗವರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಇದೆ. ಎಲ್ಲಿ ಎಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ, ಕೆಲವು ಕಡೆ ನಾವೇ ರ್ಯಾಟ್ ಟೆಸ್ಟ್ ಕೂಡ ಪ್ರಾರಂಭ ಮಾಡಿದ್ದೀವಿ. ಕೆಲವು ಕಡೆ ಅವರು ಜನರಿಗೆ ಹೋಗಿ ಇವಾಗ ಹೋಗೋದು ಬೇಡ ಅಂತ ವಿನಂತಿ ಮಾಡಿ ಸುಮಾರು ಜನರಿಗೆ ಕನ್ವಿನ್ಸ್ ಮಾಡಿದ್ದಾರೆ. ಶಬರಿಮಲೆ ಕೂಡ ಸುಮಾರು ಜನ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೂಡ ನಮ್ಮ ವ್ಯಾಕ್ಸಿನೇಷನ್, ನಮ್ಮ ನೆಗೆಟಿವ್ ಕೋವಿಡ್ ರಿಪೋರ್ಟ್ ತರಬೇಕಂತಾನೆ ನಮ್ಮ ಎಲ್ಲ ಕಡೆ ನಾವೇ ಚೆಕಿಂಗ್ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ದಿನೇ ದಿನೇ ಅಬ್ಬರಿಸ್ತಾ ಇದೆ. ಸೋಂಕಿನ ಸುನಾಮಿಯೇ ಇಳುವ ಮುನ್ಸೂಚನೆ ಸಿಗ್ತಾ ಇದ್ದು ನಿನ್ನೆಯೊಂದೇ ದಿನ ಕರ್ನಾಟಕದಲ್ಲಿ 12,000 ಪ್ರಕರಣಗಳು ದಾಖಲಾಗಿವೆ. ಬೆಂಗಳೂರಿನಲ್ಲಿ 9,020 ಕೊರೋನಾ ಕೇಸ್ ದೃಢಪಟ್ಟಿದೆ.
ಇದರೊಂದಿಗೆ ರಾಜಧಾನಿಯಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 40,570ಕ್ಕೆ ಏರಿಕೆಯಾಗಿದೆ. ನಾಲ್ವರು ಸೋಂಕಿತರು ಸಾವನ್ನಪ್ಪಿದ್ದಾರೆ. ಸದ್ಯ ರಾಜ್ಯದಲ್ಲಿ 49,602 ಸಕ್ರಿಯ ಪ್ರಕರಣಗಳಿವೆ. ಪಾಸಿಟಿವಿಟಿ ದರ ಶೇಕಡಾ 6.33ಕ್ಕೆ ಏರಿಕೆಯಾಗಿದೆ. ಸಂಕ್ರಾಂತಿ ಹಬ್ಬದ ಬಳಿಕ ಕೆಲ ಜಿಲ್ಲೆಗಳಿಗೆ ಕೊರೋನಾ ರೂಲ್ಸ್ ಸಡಿಲಿಕೆ ಮಾಡಲಾಗುತ್ತೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಆದರೆ ರಿಲ್ಯಾಕ್ಸ್ ಸಿಗುವ ಲಕ್ಷಣ ಇಲ್ಲ. ಇಂದು ಮಾತನಾಡಿದ ಸಿಎಂ, ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 12,000 ಕೇಸ್ ಆಗಿದೆ. ಬೆಂಗಳೂರಲ್ಲಿ 9,000 ಕೇಸ್ ದೃಢಪಟ್ಟಿದೆ. ದೇಶದಲ್ಲಿ ಕರ್ನಾಟಕ ಈಗ 3ನೇ ಸ್ಥಾನದಲ್ಲಿದೆ. ಹೀಗಾಗಿ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಇಂದಿನಿಂದ ಬೂಸ್ಟರ್ ಡೋಸ್ ವಿತರಣೆಗೆ ಸಿಎಂ ಬೊಮ್ಮಾಯಿ ಚಾಲನೆ ನೀಡಿದ್ರು. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆರೋಗ್ಯ ಕಾರ್ಯಕರ್ತರು ಹಾಗೂ ಮುಂಚೂಣಿ ಕಾರ್ಯಕರ್ತರು ಹಿರಿಯ ನಾಗರಿಕರಿಗೆ ಬೂಸ್ಟರ್ ಲಸಿಕೆ ನೀಡಲಾಯಿತು. ರಾಜ್ಯದಲ್ಲಿ ಒಟ್ಟು 21 ಲಕ್ಷ ಮಂದಿಗೆ ಬೂಸ್ಟರ್ ಡೋಸ್ ನೀಡಲಾಗುತ್ತೆ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಎಲ್ಲೆಡೆ ಇಂದಿನಿಂದ ಬೂಸ್ಟರ್ ಡೋಸ್ ಅಭಿಯಾನ ಶುರುವಾಗಿದೆ. ಈಗಾಗಲೇ ಟೋಟಲ್ ವ್ಯಾಕ್ಸಿನೇಷನ್ ಅಲ್ಲಿ 99% ಕರ್ನಾಟಕದಲ್ಲಿ ಸಾಧ್ಯ ಮಾಡಿದ್ವಿ. 99% ಜನವರಿ 31ರೊಳಗೆ 100% ಮಾಡಬೇಕು ಅಂತ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಮಾಡಿದ್ವಿ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಅಬ್ಬರಿಸ್ತಾ ಇದೆ. ರ್ಯಾಲಿ ಪ್ರತಿಭಟನೆ ಮಾಡದಂತೆ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಆದರೂ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಶಾಸಕ ಸುಭಾಷ್ ಕುತ್ತೇದಾರ್ ಬೆಂಬಲಿಗರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಶಾಸಕರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆಡಿಯೋವನ್ನು ಹರಿಬಿಟ್ಟ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಆಡಿಯೋ ಹರಿಬಿಟ್ಟ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಅಂತ ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ವಿಜಯಪುರದಲ್ಲಿ ಮಾಜಿ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಗೋವಿಂದ ಕಾರಜೋಳ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಜೋಳ ವಿರುದ್ಧ ಎಂಬಿ ಪಾಟೀಲ್ ಅಸಂಬದ್ಧ ಪದ ಬಳಸಿದ್ದಾರೆ ಅಂತ ಕಾರಜೋಳ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಂಬಿಪಿ ಮನೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಕಾರ್ಯಕರ್ತರನ್ನು ಪೊಲೀಸರು ತಡೆದರು. ಜನರಿಗೆ ಮಾದರಿಯಾಗಬೇಕಾದ ಜನನಾಯಕರೇ ಮೇಲಿಂದ ಮೇಲೆ ಕೊರೋನಾ ರೂಲ್ಸ್ ಅನ್ನು ಬ್ರೇಕ್ ಮಾಡ್ತಾ ಇದ್ದಾರೆ. ಹೊನ್ನಾಳಿ ತಾಲೂಕಿನ ಬಾಲಮುರಿ ಗ್ರಾಮದಲ್ಲಿ ನಡೆದ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಶಾಸಕ ರೇಣುಕಾಚಾರ್ಯರೇ ನಿಯಮವನ್ನು ಉಲ್ಲಂಘಿಸಿದ್ದಾರೆ. ಸಾವಿರಾರು ಮಂದಿ ಸೇರಿ ಹೋರಿ ಸ್ಪರ್ಧೆಯಲ್ಲಿ ಮೆರವಣಿಗೆ ಮಾಡಿದ್ರು. ಈ ಬಗ್ಗೆ ಸುದ್ದಿಯಾಗ್ತಿದ್ದಂತೆ ಶಾಸಕರು ಕ್ಷಮೆಯಾಚಿಸಿದ್ದಾರೆ. ನಾನು ಕೊರೋನಾ ನಿಯಮಗಳನ್ನು ಉಲ್ಲಂಘಿಸಿದ್ದೇನೆ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ ಅಂತ ಹೇಳಿದ್ದಾರೆ. ಸಮಸ್ತ ಜನತೆಯಲ್ಲಿ ಮತ್ತು ಮಾಧ್ಯಮ ಸ್ನೇಹಿತರಲ್ಲಿ ಬಹಿರಂಗವಾಗಿ ನಾನು ಕ್ಷಮೆಯಾಚಿಸ್ತೇನೆ. ನಾಳೆ ಎಲ್ಲ ಒಂದು ಕಡೆ ನನ್ನ ವಿರುದ್ಧ ಇದು ದೊಡ್ಡ ಸುದ್ದಿ ಆಗುತ್ತೆ, ವಿನಾಕಾರಣ ವಿವಾದಾತ್ಮಕ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿದ್ದೆ. ನಮ್ಮ ಯುವಕರು ಒಪ್ಪಲಿಲ್ಲ. ಅನಿವಾರ್ಯವಾಗಿ ನಾನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು. ತುಮಕೂರಲ್ಲಿ ಕೊರೋನಾ ಟೆಸ್ಟ್ಗೂ ಕ್ಯೂ ಶುರುವಾಗಿದೆ. ಜಿಲ್ಲೆಯಲ್ಲಿ ದಿನೇ ದಿನೇ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಜನ ಆತಂಕಗೊಂಡಿದ್ದಾರೆ. ಹೀಗಾಗಿ ಜಿಲ್ಲಾಸ್ಪತ್ರೆಯ ಕೊರೋನಾ ಪರೀಕ್ಷಾ ಕೇಂದ್ರದ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಿದ್ದಂತೆ ತುಮಕೂರಲ್ಲೂ ಹೆಮ್ಮಾರಿ ಅಬ್ಬರ ಜೋರಾಗಿದೆ. ಮದುವೆಗೆ ಒಳಾಂಗಣಕ್ಕೆ 100, ಹೊರಾಂಗಣದಲ್ಲಿ 200 ಜನರಿಗೆ ಮಾತ್ರ ಅಂತ ಸರ್ಕಾರ ರೂಲ್ಸ್ ಮಾಡಿದೆ. ಸರ್ಕಾರದ ರೂಲ್ಸ್ನಿಂದ ಕಲ್ಯಾಣ ಮಂಟಪಗಳ ಬುಕ್ಕಿಂಗ್ ರದ್ದಾಗಿದೆ. ಇದರಿಂದ ಕಲ್ಯಾಣ ಮಂಟಪ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ 3-4 ತಿಂಗಳ ಮುಂಚೆಯೇ ಕಲ್ಯಾಣ ಮಂಟಪ ಬುಕ್ಕಿಂಗ್ ಆಗಿದ್ವು. ಕೊರೋನಾ ಕರ್ಫ್ಯೂನಿಂದ 40% ಮದುವೆಗಳ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ. 60%ನಷ್ಟು ಮದುವೆಗಳ ದಿನಾಂಕ ಮುಂದೂಡಲ್ಪಟ್ಟಿವೆ. ಜನವರಿ 13ರವರೆಗೆ ಧನುರ್ಮಾಸ, ಜನವರಿ 14ರಿಂದ ಮದುವೆ ಸೀಸನ್ ಶುರುವಾಗ್ತಾ ಇದೆ. ಇನ್ನು ಕೆಲವು ಕಲ್ಯಾಣ ಮಂಟಪ ಬದಲಿಗೆ ಮನೆ ಮುಂದೆ ದೇವಸ್ಥಾನಗಳಲ್ಲಿ ಮದುವೆ ಆಗ್ತಿದ್ದಾರೆ. ಅಡ್ವಾನ್ಸ್ ವಾಪಸ್ ಕೇಳ್ತಾ ಇದ್ದು ಇದರಿಂದ ಮಾಲೀಕರು ಸಂಕಷ್ಟ ಅನುಭವಿಸುವಂತಾಗಿದೆ. ಸುಮಾರು ಮದುವೆಗಳನ್ನ ಮುಂದೂಡಿದ್ದಾರೆ. ಈ 100 ಜನಕ್ಕೆ ಒಳಾಂಗಣದಲ್ಲಿ ಅಂತ ಸರ್ಕಾರ ತೀರ್ಮಾನ ತಗೊಂಡಿದೆ. 100 ಜನಕ್ಕೆ ಚೌಟ್ರಿನಲ್ಲಿ ಅಷ್ಟು ಖರ್ಚು ಮಾಡಿ ಮಾಡ್ತಕ್ಕಂಥದ್ದು ಎಷ್ಟು ಸೂಕ್ತ, ಮನೆ ಮುಂದೆ ಮಾಡ್ಬೋದಲ್ಲ ಅಂತಕ್ಕಂಥದ್ದು ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಸುಮಾರು ಈ ಕೆಲಸ ಶುಭ ಕಾರ್ಯಗಳೆಲ್ಲವೂ ಮುಂದಕ್ಕೆ ಹೋಗ್ತಾ ಇದೆ. ಕೇಸಸ್ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಮುಂದೇನು ಅಂತಕ್ಕಂಥದ್ದು ಕೂಡ ನಮಗೆ ಪ್ರಶ್ನೆಯಾಗಿದೆ. ಸಚಿವ ಎಸ್ಟಿ ಸೋಮಶೇಖರ್ ಪುತ್ರನಿಗೆ ಬ್ಲಾಕ್ಮೇಲ್ ಮಾಡಿದ ಪ್ರಕರಣದ ತನಿಖೆ ಚುರುಕಾಗಿದೆ. ಪೊಲೀಸರು ಈವರೆಗೆ 8 ಮಂದಿಯ ಹೇಳಿಕೆಯನ್ನು ದಾಖಲಿಸಿದ್ದಾರೆ.
ಸಿಸಿಬಿ ಎಸಿಪಿ ಜಗನ್ನಾಥ್ ರೈ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ರಾಹುಲ್ ಭಟ್ ಮೊಬೈಲ್ನಲ್ಲಿ ಹಲವು ವಿಡಿಯೋ ಪತ್ತೆಯಾಗಿರುವುದರಿಂದ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಆದರೆ ಕೃತ್ಯಕ್ಕೆ ಬಳಸಿರುವ ಶಾಸಕರ ಮಗಳ ಸಿಮ್ ಇನ್ನೂ ಪತ್ತೆಯಾಗಿಲ್ಲ. ಇನ್ನು ಬ್ಲಾಕ್ಮೇಲ್ ಕೇಸ್ ಬಗ್ಗೆ ಶಾಸಕ ಯಶವಂತರಾಯ ಪಾಟೀಲ್ ಸಿಎಂ ಹಾಗೂ ಸಚಿವ ಸೋಮಶೇಖರ್ ಅವರನ್ನ ಭೇಟಿಯಾಗಿದ್ದಾರೆ. ನನ್ನ ಮಗಳಿಗೂ ರಾಹುಲ್ ಭಟ್ಗೂ ಪರಿಚಯ ಇಲ್ಲ ಎಂದಿದ್ದಾರೆ. ಪ್ರಕರಣದ ತನಿಖೆಗೂ ಒತ್ತಾಯಿಸಿದ್ದಾರೆ. ಇನ್ನು ಗೃಹ ಸಚಿವ ಅರಗ ಜ್ಞಾನೇಂದ್ರ ಪ್ರತಿಕ್ರಿಯಿಸಿದ್ದು ಎಷ್ಟೇ ಪ್ರಭಾವಿಗಳಾಗಿದ್ರೂ ಬಿಡೋದಿಲ್ಲ, ಮೂಲ ಬೇರು ಎಲ್ಲಿದೆ ಅಂತ ಹುಡುಕ್ತೇವೆ, ಯಾರೇ ತಪ್ಪು ಮಾಡಿದ್ರೂ ಬಿಡಲ್ಲ ಅಂತ ಹೇಳಿದ್ದಾರೆ. ಅನುಕೂಲ ಆಗ್ತದ ನಾನು ನನ್ನ ಮಗಳಿಗೆ ರಿಕ್ವೆಸ್ಟ್ ಮಾಡೋಣ, ಕ್ಲಾಸ್ಮೇಟ್ ಅದಾನ ಅಂತೇಳಿ ಒಂದು ಸಿಮ್ OTP ಸರ್ವ್ ಮಾಡಿದಾನ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಇದು 28 CCB ಅಧಿಕಾರಿಗಳು ನಮ್ಮಲ್ಲಿ ಬಿಜಾಪುರಕ್ಕೆ ಬಂದರು ಮನೆಗೆ. ಅವರು ಎನ್ಕ್ವೈರಿ ಮಾಡಲಿಕ್ಕೆ ಏನಾಗಿದೆ ಅಂತ ಕೇಳಿದ್ರು. ನಾನು ನನ್ನ ಮಕ್ಕಳಿಗೆ ಕೇಳಿದೆ, ಆಮೇಲೆ ಅವರಿಗೆ ನನ್ನ ಮಗಳು ಅವನಿಗೆ ಸರ್ವ್ ಮಾಡೋದು ಹೇಳಿದ್ರು. ಅವ್ರ ಮುಂದೆ ಅವರು ಅವನಿಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹೋಗಿ ರಾಕೇಶ್ ಅಣ್ಣಪ್ಪನವ್ರ ಮುಖಾಂತರ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅವರು ಕೃಷ್ಣಕ್ಕೆ ಹೋಗಿ CM ಅವ್ರಿಗೂ ಭೇಟಿಯಾಗಿ ಹಿಂಗಾಗಿದೆ ಸರ್, ಇದು ನೀನೇನೇನು ಅಂತ ಇಲ್ಲ, ನನಗೂ ಗೊತ್ತಾಗಿದೆ, ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಫೇರ್ ಆಗಿ ಎನ್ಕ್ವೈರಿ ಮಾಡಲಿ ಅಂತ ಹೇಳಿದೆ ನಾನು. ಯಾರು ಇದರಲ್ಲಿ ಕಲ್ಪಿಟ್ಟಿದ್ದಾರೆ, ಇದ್ರ ಹಿನ್ನೆಲೆ ಏನಿದೆ, ಇದನ್ನು ನಮ್ಮನ್ನ ಯಾಕೆ ಇದ್ರ ಡ್ರ್ಯಾಗ್ ಔಟ್ ಮಾಡಿದ್ರು, ಅಥವಾ ನನ್ನ ಇದನ್ನ ಯಾರೇ ತ್ಯಜುವುದು ಮಾಡೋ ಕಲೆ ನನ್ನ ಮಗಳನ್ನ ಉಪಯೋಗಿಸ್ಕೊಂಡ್ರು ಅನ್ನೋಂತ ಒಂದು ಭಾವನೆ ನನಗಿದೆ, ಅದು ಸಹಜವಾಗಿ. ಸೊ ಅದನ್ನ ಕ್ಲಿಯರ್ ಆಗ್ಬೇಕು, ದಟ್ ಕ್ಲಿಯರ್ ಮಸ್ಟ್ ಬಿ. ಸರ್, ಖಂಡಿತವಾಗೂ ನಮ್ಮ ಮಂತ್ರಿಗಳಾದಂಥ ಸೋಮಶೇಖರ್ ಅವ್ರ ಮಗನ ಬಗ್ಗೆ ಬ್ಲಾಕ್ಮೇಲ್ ಮಾಡುವಂಥ ಒಂದು ತಂತ್ರ ನಡೆದಿದೆ. ಈ ಬಗ್ಗೆ ಒಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಬಹಳ ಗಂಭೀರವಾಗಿ ನಡೀತಾ ಇದೆ. ತನಿಖೆ ಹಂತದಲ್ಲಿ ನಾನು ಬೇರೆ ಏನು ಹೇಳಲಿಕ್ಕೆ ಬರೋದಿಲ್ಲ, ಭಾಳ ಗಂಭೀರವಾಗಿ ತಗೊಳ್ತೇವೆ. ಹಾಗಾಗಿ ಅವರ ಮಗಳನ್ನು ಕೂಡ ಬ್ಲ್ಯಾಕ್ಮೇಲ್ ಮಾಡುವಂಥ ಏನೋ ತಂತ್ರಗಾರಿಕೆ ನಡೆದಿದೆ, ಅದರ ಬಗ್ಗೆ ಎಲ್ಲ ರೀತಿಯಿಂದಲೂ ವಿಚಾರಣೆ ನಡೀತಾ, ಕಾನೂನು ಕ್ರಮ ಖಂಡಿತ ಆಗ್ತದೆ. ಪೊಲೀಸರು ಭಾಳ ಗಂಭೀರವಾಗಿ ಈ ಪ್ರಕರಣವನ್ನು ತಗೊಂಡಿದ್ದಾರೆ. ನಾವು ಕೂಡ ಹೇಳಿದ್ದೇವೆ ಭಾಳ ಗಂಭೀರವಾಗಿ ಇದನ್ನು ಎಲ್ಲೆಲ್ಲಿ ಇದರ ಬೇರು ಮೂಲ ಯಾವುದಿದೆ ಹುಡುಕಬೇಕು, ಹೆಡೆಮುರಿ ಕಟ್ಟಬೇಕು ಅಂತೇಳಿ ಹೇಳಿ ಪೊಲೀಸರಿಗೆ ಈಗಾಗಲೇ ನಿರ್ದೇಶನ ಕೊಟ್ಟಿದೆ. ಅವ್ರು ತಪ್ಪು ಮಾಡಿದ್ರು, ಅವ್ರ ಮಗ ತಪ್ಪು ಮಾಡಿದ್ರು ತಪ್ಪೇ, ಅವ್ರ ಮಗ ತಪ್ಪು ಮಾಡಲಿಲ್ಲ ಇದರಲ್ಲಿ, ಅವ್ರನ್ನ ಬ್ಲ್ಯಾಕ್ಮೇಲ್ ಮಾಡುವಂಥ ಪ್ರಶ್ನೆ ನಡೆದಿದೆ. ಖಂಡಿತವಾಗೂ ಅದನ್ನ ಬುಡ ಸಮೇತ ಕೇಳ್ತೇವೆ. ಸಚಿವ ಎಸ್ಟಿ ಸೋಮಶೇಖರ್ ಪುತ್ರನ ಬ್ಲಾಕ್ಮೇಲ್ ಕೇಸ್ ಕುರಿತು ರಾಜ್ಯ ಬಿಜೆಪಿಯಿಂದ ಹೈಕಮಾಂಡ್ ಸಂಪೂರ್ಣ ಮಾಹಿತಿ ಕಲೆ ಹಾಕಿದೆ. ವೈಯಕ್ತಿಕ ವಿಚಾರಗಳಿಂದ ಪಕ್ಷಕ್ಕೆ ಹಾನಿ ಆಗಬಾರದು, ಈ ರೀತಿಯ ಪ್ರಕರಣಗಳ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ತಾಕೀತು ಮಾಡಿದೆ. ಬ್ಲಾಕ್ಮೇಲ್ ಪ್ರಕರಣದ ಬಗ್ಗೆ ಸೋಮಶೇಖರ್ ಮಾತನಾಡುವ ಸಾಧ್ಯತೆ ಇದೆ. ರಾಮನಗರದಲ್ಲಿ ಕಾಂಗ್ರೆಸ್ನಿಂದ ಮೇಕೆದಾಟು ಪಾದಯಾತ್ರೆ ನಡೀತಾ ಇದ್ರೆ, ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಸುಧಾಕರ್ ಅವರ ಬಾಮೈದ ಓಂ ಶಕ್ತಿ ಯಾತ್ರೆ ನಡೆಸ್ತಾ ಇದ್ದಾರೆ. ಚಿಂತಾಮಣಿಯಲ್ಲಿ 500 ಹೆಚ್ಚು ಮಹಿಳೆಯರನ್ನ ಸೇರಿಸಿ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಸುಧಾಕರ್ ಬಾಮೈದ ಸತ್ಯನಾರಾಯಣ ರೆಡ್ಡಿ ಅವರು ಚಿಂತಾಮಣಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಕೊರೋನಾ ರೂಲ್ಸ್ ಉಲ್ಲಂಘಿಸಿ 8 ಬಸ್ಗಳಲ್ಲಿ 500 ಹೆಚ್ಚು ಮಹಿಳೆಯರನ್ನ ಓಂ ಶಕ್ತಿ ಯಾತ್ರೆಗೆ ಕರೆದೊಯ್ತಿದ್ದಾರೆ. ಎಲ್ಲ ನಮ್ಮ ಚಿಂತಾಮಣಿ ನಗರದವರು ಇರೋ ಹಳ್ಳಿಗಳು, ಇದು ಈಗ ಕೊರೋನಾ ಕಾಲ ಆಗಿರೋದ್ರಿಂದ ಒಳ್ಳೆ ಬಾಂಧವ್ಯ ಸಂಬಂಧಗಳು ಬೆಳೆ ಮಂಡ್ಯದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕೋಳಿ ಅಂಗಡಿ, ಆಟೋಮೊಬೈಲ್ ಶಾಪ್ ಹೊತ್ತಿ ಉರಿದಿದೆ. ಮೋಗಣ್ಣ ಹಾಗೂ ಯೋಗಾನಂದ ಅವರಿಗೆ ಸೇರಿದ ಅಂಗಡಿಗಳು ಸಂಪೂರ್ಣ ಭಸ್ಮವಾಗಿದೆ. ಸರ್ವಿಸ್ ಸ್ಟೇಷನ್ನಲ್ಲಿದ್ದ 5-6 ಬೈಕ್ ಆಯಿಲ್ ಟೈರ್ಗಳು ಸುಟ್ಟು ಭಸ್ಮವಾಗಿವೆ. ಚಿಕನ್ ಅಂಗಡಿಯಲ್ಲಿದ್ದ ಯಂತ್ರೋಪಕರಣಗಳು ಹಾಗೂ ಕೋಳಿಗಳು ಕೂಡ ಸುಟ್ಟು ಕರಕಲಾಗಿದೆ. ಸುಮಾರು 15 ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಡಕೆಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಹಲ್ಲಿ ಬಿದ್ದ ಬಿಸಿಯೂಟ ಸೇವಿಸಿದ 50 ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳನ್ನ ರಾಮಾಪುರ ಹಾಗೂ ಕೌದಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ತಾಲೂಕು ಆರೋಗ್ಯ ಅಧಿಕಾರಿಗಳು, ಹಲ್ಲಿ ಬಿದ್ದ ವಿಷಯ ತಿಳಿದ ಮಕ್ಕಳು ಗಾಬರಿಯಾಗಿದ್ದಾರೆ, ಯಾವುದೇ ಅಪಾಯ ಇಲ್ಲ, ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಆ
ಕಳಪೆ ಬೆಳೆಗಳ ಆಹಾರ ಪೂರೈಕೆ ಮಾಡ್ತಾ ಇರುವ ಆರೋಪ ಹಿನ್ನೆಲೆಯಲ್ಲಿ ಬೆಂಗಳೂರು ಅಧಿಕಾರಿಗಳು ಕೊಪ್ಪಳದ ಕೃಷಿ ಉತ್ಪನ್ನ ಮಾರುಕಟ್ಟೆ ಮೇಲೆ ದಾಳಿ ಮಾಡಿದ್ದಾರೆ. ಆಹಾರ ಸರಬರಾಜು ನಿಗಮದಲ್ಲಿ ಸುಮಾರು 150 ಕೋಟಿ ಅವ್ಯವಹಾರ ನಡೆದಿರುವ ಶಂಕೆ ವ್ಯಕ್ತವಾಗಿದ್ದು ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಮಕ್ಕಳು ಗರ್ಭಿಣಿಯರಿಗೆ ನೀಡ್ತಾ ಇರುವ ಬೇಲಿಯಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಿಂದ ಆನೆಗಳ ಹಿಂಡು ಹುಣಸೂರು ತಾಲೂಕಿನ ನೆಲ್ಲೂರು ಪಾಲ ಗ್ರಾಮಕ್ಕೆ ಲಗ್ಗೆಯಿಟ್ಟಿವೆ. ಕಾಲುವೆಗೆ ಇಳಿದ 5 ಆನೆಗಳ ಹಿಂಡು ಮೇಲೆ ಬರಲು ಹರಸಾಹಸ ಪಟ್ಟಿವೆ. ಇನ್ನು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮಗ್ಗೆ ಗ್ರಾಮದಲ್ಲೂ ಕಾಡಾನೆ ಹಿಂಡು ದಾಂಧಲೆ ಮಾಡಿವೆ. ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿರುವ 30 ಹೆಚ್ಚು ಕಾಡಾನೆಗಳು ರೈತರ ಬೆಳೆಯನ್ನು ಸರ್ವನಾಶ ಮಾಡಿವೆ. ಕೇರಳದಲ್ಲಿ ಪರಸ್ಪರ ಹೆಂಡತಿಯರ ಬದಲಾವಣೆ ಮಾಡಿಕೊಳ್ಳೋ ಜಾಲವೊಂದು ಹುಟ್ಟಿಕೊಂಡಿದೆ. ಈ ಜಾಲದಿಂದ ರೋಸ್ ಹೋಗಿದ್ದ ಹೆಂಡತಿಯರು ತಮ್ಮ ಗಂಡಂದಿರ ವಿರುದ್ಧವೇ ದೂರು ನೀಡಿದ್ರು. ಹೀಗಾಗಿ ಕಾರ್ಯಾಚರಣೆಗಳಿದ್ದ ಕೇರಳದ ಕೊಟ್ಟಾಯಂ ಪೊಲೀಸರು 6 ಮಂದಿಯನ್ನ ಬಂಧಿಸಿದ್ದಾರೆ. 2018 ಬರೋಬ್ಬರಿ 5,000 ದಂಪತಿಗಳಿಂದ ಹೆಂಡತಿಯರ ಬದಲಾವಣೆಯಾಗಿದೆಯಂತೆ. ಈ ಗುಂಪಿಗೆ ಸೇರ್ಕೊಳ್ಳೋದಕ್ಕೆ 14,000 ರೂಪಾಯಿ ಫೀಸ್ ಕಟ್ಟಬೇಕಂತೆ. ಟೆಲಿಗ್ರಾಮ್ ಮೆಸೆಂಜರ್ ಮೂಲಕ ದಂಪತಿಗಳನ್ನ ಸಂಪರ್ಕ ಮಾಡಲಾಗ್ತಿತ್ತಂತೆ. ಕೇರಳ ಮಾತ್ರವಲ್ಲ, ಹೊರ ರಾಜ್ಯದ ದಂಪತಿಗಳು ಸಹ ಈ ದಂಧೆಯಲ್ಲಿ ಭಾಗಿಯಾಗಿದ್ರು. ಪಂಜಾಬ್ನಲ್ಲಿ ಪ್ರಧಾನಿ ಮೋದಿಗೆ ಭದ್ರತಾ ಲೋಪವಾದ ಸಂಬಂಧ ಸುಪ್ರೀಂ ಕೋರ್ಟ್ 3 ಸದಸ್ಯರ ಸಮಿತಿಯನ್ನು ರಚಿಸಿದೆ. ರಾಜ್ಯ ಕೇಂದ್ರದಿಂದ ತನಿಖೆ ಮಾಡೋದು ಬೇಡ, ತಾವೇ ಒಂದು ಸಮಿತಿ ರಚನೆ ಮಾಡ್ತೇವೆ, ಅದರಿಂದಲೇ ತನಿಖೆ ನಡೆಯಲಿ ಅಂತ ಸಿಜೆಐ ಎನ್ ವಿ ರಮಣ ಪೀಠ ಮಹತ್ವದ ಆದೇಶ ನೀಡಿದೆ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಎನ್ಐಎ ಡಿಜಿ ಎಡಿಜಿಪಿ ಪಂಜಾಬ್ 3 ಸದಸ್ಯರ ತನಿಖಾ ಸಮಿತಿ ರಚಿಸಿದೆ. ರಾಜ್ಯ ಕೇಂದ್ರದಿಂದ ಪ್ರತ್ಯೇಕವಾದ ಹಿನ್ನೆಲೆ ಸುಪ್ರೀಂ ಕೋರ್ಟ್ ತಾನೇ ಸಮಿತಿ ರಚನೆ ಮಾಡಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.